ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಮಸ್ಕಾರ, ಗುಡ್ ಈವ್ನಿಂಗ್. ಉಪೇಂದ್ರ ಅವ್ರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಲಾಸ್ಟಲ್ಲಿ ಒಂದು ಏನು ಹೇಳ್ತಾರೆ, ಕಬ್ಜಾ 2 ಅಲ್ಲಿ ನಮಗೆ ಗೆಸ್ಟ್ ರೋಲ್ ಕೊಟ್ಟು ಸುದೀಪ್ ಅವ್ರನ್ನ ಮೇನ್ ರೋಲು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು, ಚಂದ್ರು 4 ವರ್ಷ ಶೂಟಿಂಗ್ ಮಾಡ್ತಾರೆ. ನೀಟಾಗಿ ನನಗೆ ಹಾಕ್ಬಿಟ್ಟಿದ್ರೆ ಐದು ವರ್ಷಕ್ಕೊಂದು ಸಿನಿಮಾ ಮಾಡೋದು, ಒಂದೇ ಸಿನಿಮಾ 5 ಮಾಡೋದು ಬೇರೆ ಸರ್, ಅದು ಬೇರೆ ಇದೆ. ಕಬ್ಜಾ ತರ ಸಿನಿಮಾ ನನ್ನ ಲೈಫಲ್ಲಿ ಅವಾಗ ಅವಾಗ ಬರ್ತಾ ಇರ್ಲಿ, ಯಾಕಂದ್ರೆ ಮಾಡೋ ಕೆಲವು ದಿನಗಳಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಸೊ ನೀವು ಫುಲ್ ಇದ್ರಿ, ನಮಗೆ ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದೆ ನೆಕ್ಸ್ಟ್ ಅದೇ ಪೇಮೆಂಟ್ ತಗೊಂಡು ನಾನು ಚಿಕ್ಕ ರೋಲ್ ಬರ್ತಿರೋ ಅದೇ ಚಿಕ್ಕ ರೋಲ್. ಅಂದ್ರೆ ಇವಾಗ ಚಂದ್ರ ಅವ್ರಿಗೆ ಏನ್ ಬರುತ್ತೆ ಅಂದ್ರೆ, ನಾನು ಮಾಡಿರೋ ಕೆಲವು ದಿನಗಳಿಗೆ ಇಷ್ಟ ಆದ್ರೆ ಸುದೀಪ್ ಅವ್ರನ್ನ ಫುಲ್ ಪಿಕ್ಚರ್ ಹಾಕೊಂಡ್ಬಿಟ್ರೆ. ಬಟ್ ಸಿ, ಚಂದ್ರ ಇಸ್ ಎ ಗುಡ್ ಮ್ಯಾನ್, ಓಕೆ, ಒಬ್ಬ ಒಳ್ಳೆ ವ್ಯಕ್ತಿ. ನಾವು ಕಬ್ಜಾ ಸಿನಿಮಾ ಅವ್ರು ಏನೇ ಕ್ಲಿಪ್ಪಿಂಗ್ ತೋರಿಸಿರ್ಬೋದು, ಇದು ಶಾರ್ಟ್ಸ್ ತೋರಿಸಿರ್ಬೋದು, ಆ ಕ್ಲಿಪ್ಪಿಂಗ್ ತೋರಿಸಿ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂದ್ರೆ ಅದು ತಪ್ಪಾಗುತ್ತೆ. ತುಂಬ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡೋದೆ ನಮ್ಮ ಸ್ನೇಹಿತರಿಗೋಸ್ಕರ, ಅವ್ರು ತೋರಿಸೋ ಪ್ರೀತಿಗೋಸ್ಕರ, ಅವ್ರು ಸಂಪಾದಿಸಿರೋ ಪ್ರೀತಿಗೋಸ್ಕರ ಅಷ್ಟೇ. ಆ್ಯಂಡ್ ಉಪ್ಪಿ ಸರ್ ಕನ್ನಡ ಚಿತ್ರರಂಗಕ್ಕೆ ತುಂಬಷ್ಟು ಕಲಿಸಿ, ತುಂಬ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು, ತುಂಬ ಟೆಕ್ನಿಷಿಯನ್ಸ್ನ ಪ್ರೋತ್ಸಾಹ ಮಾಡಿ, ಟೆಕ್ನಿಷಿಯನ್ಸ್ ಆಗಕ್ಕೆ ಇಂಡೈರೆಕ್ಟಾಗಿ ಬಲವಂತ ಮಾಡಿದಂಥ ಒಬ್ಬ ಮಹಾನ್ ಟೆಕ್ನಿಷಿಯನ್ ಅವರು. ಸೊ ನಿಮ್ಗಳ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದು ನಮಗೆ ಬಹಳ ಖುಷಿ ಸರ್. ಆ್ಯಂಡ್ ಅಫ್ಕೋರ್ಸ್ ಚಂದ್ರು, ಆಸ್ ಐ ಸೆಡ್, ಅವರು ವೇದಿಕೆಯಲ್ಲಿ ಮಾತ್ರ ಅಲ್ಲ, ಹಿಂಗೆ ಅಲ್ಲ, ಪ್ರತಿ ಕಡೆ ಹಿಂಗೆ ಇರ್ತಾರೆ ಅವರು. ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ಹ್ಯಾವ್ ಮೆಟ್, ಆ್ಯಂಡ್ ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಟು ಬಿ ಎ ಪಾರ್ಟ್ ಆಫ್ ಹಿಸ್ ಲೈಫ್ ಫಾರ್ ಗೆಟ್ ಇಸ್ ಫೋರ್ಸ್. ಆ್ಯಂಡ್ ಎಲ್ಲ ಆದಮೇಲೆ ಈ ಥರ ಒಂದು ವಿಷುಯಲ್ಸ್ ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಅಂದರೆ ನಾಟ್ ಬಿಕಾಸ್ ದಟ್ ನಾವಿದ್ದಿ ಉಪೇಂದ್ರ ಸರ್ ಇದಾರಂತಲ್ಲ, ಒಬ್ಬ ವ್ಯಕ್ತಿ ಅವನು ಕಷ್ಟಪಟ್ಟಾಗ ಅವ್ರ ಸಿನಿಮಾ ಹೀಗೆ ಮೂಡಿ ಬರಬೇಕು. ಟ್ರೈಲರ್ ಅಫ್ಕೋರ್ಸ್ ಎಷ್ಟೋ ಜನ ಯಾರೇ ಸಿನಿಮಾ ಮಾಡಿದ್ರು ಟ್ರೈಲರ್ಸ್ ತುಂಬ ಚೆನ್ನಾಗೇ ಇರುತ್ತೆ, ಬಟ್ ಸಿನಿಮಾ ಚಂದ್ರಗೋಸ್ಕರ ಚೆನ್ನಾಗಿ ಹೋಗ್ಬೇಕಿದೆ ನನ್ನ ಆಸೆ. ಬಿಕಾಸ್ ಐ ಥಿಂಕ್ ಉಪೇಂದ್ರ ಅವರು ಕೂಡ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ನಾವು ಬೆಳಗ್ಗೆ ಹೋಗ್ತಾ ಇದ್ವಿ, ಮಧ್ಯಾಹ್ನ ಶಾರ್ಟ್ ಬರ್ತಾ ಇತ್ತು ನಮಗೆ ಕೆಲವು ಟೈಮ್, ಬಟ್ ಆದರೆ ಅವರು ವಿಷುಯಲ್ಸ್ ತೋರಿಸಿದಾಗ ನಾವೇನು ಮಾತಾಡದೆ ನಿಂತ್ಕೊಂಡ್ಬಿಡ್ತಾ ಇದ್ವಿ ಅಂತ. ಬಿಕಾಸ್ ಇಟ್ಸ್ ಅ ಹಾರ್ಡ್ ವರ್ಕ್ ಆಫ್ ಅ ಟೆಕ್ನಿಷಿಯನ್, ಆ್ಯಂಡ್ ಓನ್ಲಿ ಎ ಟೆಕ್ನಿಷಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಸ್ ಗೋಯಿಂಗ್ ಥ್ರೂ. ಟುಡೇ ಆ ಟ್ರೈಲರ್ ನೋಡಿದಾಗ ವಿ ಆರ್ ಆಲ್ ಫೀಲಿಂಗ್ ವೆರಿ ಪ್ರೌಡ್ ಬಿಕಾಸ್ ಆಫ್ ಹಿಸ್ ಪೇಷನ್ಸ್, ಬಿಕಾಸ್ ಆಫ್ ಹಿಸ್ ಬಿಲೀಫ್. ಆ ಬಿಲೀಫ್ ಬಂದಾಗಲೇ ಇಂತಿಂಥವ್ರನ್ನೆಲ್ಲ ಕರ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಅಫ್ಕೋರ್ಸ್ ನಾನು ಮೊದಲನೇ ಲೈನೇ, ಮತ್ತೆ ಕೊನೆ ಲೈನ್ ಆಗುತ್ತೆ, ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಒಳ್ಳೆಯದೇ ಆಗುತ್ತೆ.